ಗ್ರೋತ್ ಪ್ರಮೋಟರ್ ಎಲ್ಲನೂ ಔಷಧಿ ತಯಾರು ಮಾಡ್ಕೊಳ್ಳೋದಾಗಂಗಿಲ್ಲ ನಮಗೆ. ಅದಕ್ಕೆ ಏನು ಮಾಡೋದು, ಗ್ರೋತ್ ಪ್ರಮೋಟರ್ ಅಂತಂದ್ರೆ ಬೇಸಿಕ್ ಸರಳವಾಗಿ ಎಲ್ಲರೂ ತಯಾರು ಮಾಡ್ಬೋದು ಇದನ್ನು. ಯಾವುದು, ಅರಣ್ಯೋ ಫಲ ರಸಾಯನ ಅಂಥೇಳಿ ಅದಕ್ಕೆ ಸಂಸ್ಕೃತದೊಳಗೆ ಹೆಸರಿಟ್ಟಿದ್ದೆ. ದಟ್ ಈಸ್ ನಥಿಂಗ್ ಬಟ್ ಹ್ಯೂಮಿಕ್ ಆ್ಯಸಿಡ್. ಹ್ಯೂಮಿಕ್ ಆ್ಯಸಿಡ್ ಹೆಂಗೆ, ಒಣಗಿದ್ದು ದೇಶಿ ಆಕಳದ್ದು, ಒಣಗಿದ್ದು ಕೋಳಿದ್ರೆ ಅದು ಉತ್ತಮ. ಗೊಬ್ಬರದ ಗುಂಡಿ ಒಳಗೆ ನೀವು ಒಗೆದಿದ್ದು ಡೈರೆಕ್ಟ್ ಸಗಣಿ ಅದು ಒಣಗಿದ್ದಿತ್ತು ಅಂದರೆ ಅದನ್ನು ತೊಗೊಂಬರ್ರಿ. ಅಥವಾ 5-6 ತಿಂಗಳ ಹಿಂದಿಂದು ಸಗಣಿ ಗೊಬ್ಬರ ಅದನ್ನು ತೊಗೊಂಬರ್ರಿ. ಅದು ಇಲ್ಲ ಅಂತಂದ್ರೆ ಕುರಿ ಗೊಬ್ಬರ ಸಿಗ್ತದೆ, ಅದನ್ನು ಒಂದೆರಡು ಬುಟ್ಟಿ 200 ಲೀಟ್ರಿಗೆ 2 ಬುಟ್ಟಿ ಬೇಕಾಗ್ತದೆ. ಹಿಂಗೆ ನೀವು ಪ್ರತಿ 15 ದಿನಕ್ಕೊಮ್ಮೆ ಇದನ್ನು ತಯಾರು ಮಾಡ್ಬೇಕಾಗ್ತದೆ. ಅಂದರೆ ಪ್ರತಿ 15 ದಿನಕ್ಕೊಮ್ಮೆ ಸ್ಪ್ರೇ ಹೊಡಿಬೇಕು, ಇದು ಡ್ರೆಂಚಿಂಗ್ ಮಾಡಬೇಕು. ಅಂದರೆ ಗ್ರೋತ್ ಪ್ರಮೋಟರ್ ಅಂತಂದ್ರಿ ಅಥವಾ ಬೇರು ವರ್ಧಕ, ಎರಡು ಇದು ಕೆಲಸ ಮಾಡ್ತದೆ. ಇದನ್ನು ನೀವು ತೊಗೊಂಬಂದು 2 ಬುಟ್ಟಿ ಸಗಣಿ ಗೊಬ್ಬರ ಆಗಿರ್ಬೇಕು ಆಗಿರ್ಬೋದು ಅಥವಾ ಒಣಗಿದ್ದು ಕುಳ್ಳರಾಗಲಿ ಅಥವಾ ಕುರಿ ಗೊಬ್ಬರರಾಗಲಿ, ಮೂರೊಳಗೆ ಒಂದು ಸಿಕ್ಕರೂ ಅಡ್ಡಿ ಇಲ್ಲ. ಅದನ್ನು ತೊಗೊಂಬರೋದು, 200 ಲೀಟ್ರ್ ಬ್ಯಾರಲ್ನಾಗ ಹಾಕೋದು, 200 ಲೀಟ್ರ್ ಬ್ಯಾರಲ್ನಾಗ ಹಾಕಿ ಅದಕ್ಕೆ 1 ಲೀಟ್ರ್ ಹಸಿ ಹಾಲು ಹಾಕೋದು, ಉಳ್ಕಿದ್ದ ನೀರು ಹಾಕೋದು, ಹಾಕಿ ಒಂದು 4 ಗಿಡದ ಕೆಳಗಿಂದು ಮಣ್ಣು ತೊಗೊಂಬರೋದು. ಎಲ್ಲಿ ರಾಸಾಯನಿಕ ಹೋಗಿ ಮುಟ್ಟಿಲ್ಲೋ ಆ ಗಿಡದ ಕೆಳಗಿಂದ ಒಡ್ನ್ಯಾಗ ಹೋಗಿ ಒಡ್ನ್ಯಾಗೇನು ರಾಸಾಯನಿಕ ತಲುಪಿರಂಗಿಲ್ಲ, ಹೋಗಿ ಅಂಥ ಗಿಡದ ಕೆಳಗಿಂದು ಮಣ್ಣು ಒಂದೊಂದು ಬಗ್ಸಿ ತೊಗೊಂಬರೋದು. ಅಂದರೆ 4 ಗಿಡದ ಕೆಳಗಿಂದ ಅಂದರೆ 4 ಬಗ್ಸಿ, ಅದು 4 ಬಗ್ಸಿ ತೊಗೊಂಬಂದು ಮಿಕ್ಸ್ ಮಾಡಿ ಅದರೊಳಗೆ ಹಾಕೋದು. ಒಂದು ವಾರದಿಂದ 7 ದಿನದಿಂದ 10 ದಿನ ವ್ಯವಸ್ಥಿತವಾಗಿ ಅಳಗಾಡಿಸ್ರಿ. ಹೆಚ್ಚು ಕಮ್ಮಿ ಅದು 4 ದಿನಕ್ಕೆ ತಯಾರಾಗ್ತದೆ. ನಿಮಗೆ ಇನ್ನೂ ಚಲೋ ರಿಸಲ್ಟ್ ಬೇಕಾಗಿತ್ತು ಅಂದರೆ 7 ದಿನ ಅಳಗಾಡಿಸೋದು ವ್ಯವಸ್ಥಿತವಾಗಿ. ಅಳಗಾಡಿಸಿ ಅದನ್ನು ಏನು ಮಾಡೋದು, ಇಡೋದು 7ರಿಂದ 8 ದಿನಕ್ಕೆ ಅದಕ್ಕೆ ತಯಾರಾಗ್ತದೆ. ಅವಾಗ ಏನು ಮಾಡಿರಿ, ಡೈರೆಕ್ಟ್ ಅದನ್ನೇ ತೊಗೊಂಡು ದೊಡ್ಡೋಗಿದ್ದು 1 ತಿಂಗಳ ನಂತರದ ಗಿಡ ಬೆಳೆಗಳಿಗೆ ಡೈರೆಕ್ಟ್ ಅದನ್ನೇ ತೊಗೊಂಡು ಡ್ರೆಂಚಿಂಗ್ ಮಾಡಿದರೂ ಅಡ್ಡಿ ಇಲ್ಲ, ನೀರೇನು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ನಮಗೆ. 1 ತಿಂಗಳ ಒಳಗಿನ ಗಿಡಗಳಿದ್ದು ಅಂತಂದರೆ 15 ಲೀಟ್ರ್ ನೀರಿಗೆ 2 ಲೀಟ್ರ್ ಅದನ್ನು ಹಾಕಿ ಡ್ರೆಂಚಿಂಗ್ ಮಾಡಿರಿ. ಇದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ, ಬೇರು ವರ್ಧಕವಾಗಿ ಡ್ರೆಂಚಿಂಗ್ ಮಾಡಿದ್ರೆ ಬೇರು ವರ್ಧಕ, ಸ್ಪ್ರೇ ಮಾಡಿದರೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ಇದನ್ನೊಂದು ಮೊದಲು ತಯಾರಿ ಮಾಡಿ ಇಟ್ಕೊಳ್ಳೋದು. ಒಂದು 7-8 ದಿನ ಮುಂಚೆ ಬೀಜ ಬಿತ್ತನೆ ಮಾಡೋಕಿನ 7-8 ದಿನ ಮುಂಚೆ ಇದ್ರ ಸಲುವಾಗಿ ಒಂದು ಸಪ್ರೇಟ್ ಫಿಕ್ಸ್ ಬ್ಯಾರಲ್ ಇರಬೇಕು ತರಕಾರಿ ಮಾಡೋರು. ಇದಾದ ನಂತರ ಇನ್ನೊಂದು ಯಾವುದದ, ಒಳ್ಳೆ ಒಂದು ದ್ವಿದಳ ಚೂರ್ಣ ರಸಾಯನ, ಇದು ದ್ವಿದಳ ಅಂಕುರ ರಸಾಯನ ಅಂಥೇಳಿ ಒಂದು ಹೇಳಿದ್ದೆ ನಿಮಗೆ ಹಿಂದಿನ ಸೆಷನ್ದಾಗ. ದ್ವಿದಳ ಅಂಕುರ ರಸಾಯನ ಅಂತಂದರೆ ಇದು ಬೇಸಿಕ್, ಇದು ಎಲ್ಲರತ್ತೆಕ್ಕೂ ಧಾನ್ಯಗಳೇ ಸಿಗ್ತಾವೆ. ದ್ವಿದಳ ಧಾನ್ಯಗಳು, ಹೆಸರು ಸಿಗ್ತದೆ, ಉದ್ದು ಸಿಗ್ತದೆ, ಕಡ್ಲೆ ಸಿಗ್ತದೆ, ಮೂಕುಡಿ ಸಿಗ್ತದೆ, ಮಡಿಕೆ ಸಿಗ್ತದೆ, ಹುರುಳಿಕಾಳು ಸಿಗ್, ಇದು ಇನ್ನು ಯಾವುದು ಶೇಂಗಾ ಸಿಗ್ತದೆ, ಹಿಂಗೆ ಬೇರೆ ಬೇರೆ ಪ್ರಕಾರದ ಧಾನ್ಯಗಳ ತೊಗರಿ ಅದ, ಅವು ಸಸ್ತಾದ ಸಿಗ್ತಾವೆ ನಿಮಗೆ. ಅವು ಹೆಚ್ಚು ಕಮ್ಮಿ ಒಂದು ವರ್ಷಕ್ಕೆ 1 ಎಕರೆಗೆ ಬೇಕಾಗಿತ್ತು ಅಂತಂದ್ರೆ 200 ಲೀಟ್ರ್ ಬ್ಯಾರಲಿಗೆ ತಯಾರು ಮಾಡ್ಕೊಳ್ದಿತ್ತು ಅಂತಂದ್ರೆ 1 ಕೆಜಿ ಒಂದೊಂದು ಧಾನ್ಯ ತೊಗೊಳ್ರಿ. ಮಿನಿಮಮ್ 4ರಿಂದ 5 ಪ್ರಕಾರದ ಧಾನ್ಯಗಳನ್ನು ತೊಗೊಳ್ಳೋದು, ಅದನ್ನು 14ರಿಂದ 16 ತಾಸು ನೆನೆಸೋದು. ಹೆಂಗೆ, ಇವತ್ತು ದಿನ ಸಾಯಂಕಾಲ 6ಕ್ಕೆ ನೆನೆಸಿದ್ರಿ ಅಂತ, ನೀರೊಳಗೆ ನೆನೆಸಿಟ್ರಿ ಅಂತ, ಇವೆಲ್ಲ ಮಿಕ್ಸ್ ಮಾಡಿರಿ. 1 ಕೆಜಿ ತೊಗೊಂಡು ಮಿಕ್ಸ್ ಮಾಡಿ ನೆನೆಸಿದ್ರಿ ಅಂತಂದ್ರೆ ಮರುದಿನ ಬೆಳಗ್ಗೆ 8-9ಕ್ಕೆ ಹೊರಗೆ ತೆಗೆದು ಆಲ್ಮೋಸ್ಟ್ ಎಲ್ಲ ನೆನೆದಿರ್ತಾವೆ ಧಾನ್ಯಗಳು, ಅವುಗಳನ್ನು ಗೋಣಿ ಚೀಲ ಅಥವಾ ಗೋಣಿ ಚೀಲ ಅಂದರೆ ನಾರಿನಿಂದ, ತೆಂಗಿನ ನಾರಿನಿಂದ ಮಾಡಿದಂಥ ಚೀಲ ಅಥವಾ ಹತ್ತಿ ಬಟ್ಟೆ ಕಟನ್ ಅರಿ ಬಿರ್ತದೆ ಅದರೊಳಗೆ ಸುತ್ತಿ ಒಂದು ಸ್ವಲ್ಪ ನೀರು ಹೊಡೆದು ಇಡೋದು. ಅದನ್ನು ಇಟ್ಟಾದಮೇಲೆ ಅದು ಅದೇ ರೀತಿ 1-5 ದಿನ ಇಡೋದು, 3-4 ದಿನ ಮೊಳಕೆ ಬರಬೇಕು ಎಲ್ಲ ಆಲ್ಮೋಸ್ಟ್ ಧಾನ್ಯಗಳು ಮೊಳಕೆ ಬರಬೇಕು. ಆ ಕಾರಣಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ಚಿಮುಕ್ ಹೊಡಿದ ನೀರು, ಮತ್ತು ಪ್ರತಿದಿನ ಬೆಳಗ್ಗೆ ಅದನ್ನು ತೆಗೆದು ಆ ಕಡೆ ಹೊರಳಾಡಿಸಿ ಮತ್ತು ಗಾಳಿ ಏರಿಯೇಷನ್ನು ಬೇಕಾಗ್ತದೆ ಪ್ರತಿ ಧಾನ್ಯಗಳಿಗೆ. ಆ ಕಾರಣಕ್ಕಾಗಿ ವ್ಯವಸ್ಥಿತವಾಗಿ ಮತ್ತು ಮೇಲೆ ಕೆಳಗೆ ಮಾಡಿ ಮತ್ತು ಸುತ್ತಿ ಮತ್ತು ಒಂದಿಟ್ಟು ನೀರು ಹೊಡೆದು ಅಟ್ಟ ಇಡೋದು. ಹಿಂಗೆ 4 ದಿನ ಮಾಡಿದ್ರಿ ಅಂತಂದ್ರೆ ಎಲ್ಲ ಧಾನ್ಯಗಳು ಮೊಳಕೆ ಬಂದಿರ್ತಾವೆ. ಅದನ್ನು ಧಾನ್ಯಗಳನ್ನ ತೊಗೊಂಡು ಮಿಕ್ಸರ್ ಅಥವಾ ಗ್ರೈಂಡರ್ ಒಳಗೆ ಅದನ್ನು ಏನು ಮಾಡೋದು, ಈ ಹೆಚ್ಚು ಪೂರ್ತಿ ಪೇಸ್ಟ್ ಮಾಡುವಂಗಿಲ್ಲ, ಯಾವುದು ಈ ದೋಸೆ ಹಿಟ್ಟಿಗೆ ನಾವು ಪೇಸ್ಟ್ ಮಾಡ್ತೀವಲ್ಲ ಆ ರೀತಿ ಮಾಡುವಂಗಿಲ್ಲ,
ಸುಮ್ ಒಂದು ಒಂದ್ರಾಗ ಒಂದು ಎಂಟತ್ತು ಭಾಗ ಆಗ್ಬೇಕು. ಆ ರೀತಿ ಪೇಸ್ಟ್ ಮಾಡಿ ಆ ರೀತಿ ಒಡ್ಕೊಳ್ಳೋದು. ಮಿಕ್ಸರ್ನಾಗ ಹೊಡ್ಕೊರಿ, ಗ್ರೈಂಡರ್ನಾಗ ಹೊಡ್ಕೊರಿ, ಇಲ್ಲ ಒಳಕಲ್ನಾಗ ಹೊಡ್ರಿ, ಒಡ್ಕೊಳ್ರಿ. ಒಡ್ಕೊಂಡು ಏನು ಮಾಡೋದು, ಅದನ್ನು 200 ಲೀಟ್ರ್ ಬ್ಯಾರಲಿಗೆ ಹಾಕು. ಅದಕ್ಕೆ 2 ಲೀಟ್ರ್ ಇದು 1 ಲೀಟ್ರ್ ಹಸಿ ಹಾಲು ಹಾಕು. ಹಸಿ ಹಾಲು ಹಾಕಿ 4 ಗಿಡದ ಕೆಳಗಿನ ಮಣ್ಣು ತೊಗೊಂಬಂದು ಹಾಕಿ ಉಳ್ಕಿದ್ದೆಲ್ಲ ನೀರು ಹಾಕಿ ಅದನ್ನು ವ್ಯವಸ್ಥಿತವಾಗಿ ಅಳಗಾಡಿಸು. ಅಳಗಾಡಿಸಿ ಅದನ್ನು ಒಂದು 10-15 ದಿನ ಇಡು. ಪ್ರತಿದಿನ ಬೆಳಗ್ಗೆ ಅಳಗಾಡಿಸೋದು, ನೆರಳಾಗೇ ಇರಬೇಕು ಕಂಪಲ್ಸರಿ. ಮೇಲೊಂದು ಅಳಗಾಡಿಸಿದಾದಮೇಲೆ ಮೇಲೊಂದು ಕಟನ್ ಅರ್ಬಿ ಹಾಕಿ ಮುಚ್ಚಿಟ್ಬಿಡೋದು. ಹಿಂಗೆ ಒಂದು 10-12 ದಿನಕ್ಕೆ ಆ ಔಷಧಿ ತಯಾರಾಕದು ನಿಮಗೆ. ಅದು ದ್ವಿದಳ ಅಂಕುರ ರಸಾಯನ ಅಂಥೇಳಿ ಕರಿತೀವಿ. ಆ ರಸಾಯನ ತಯಾರು ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಬೆಳಗ್ಗೆ 1 ಎಕರೆಗೆ ಭರ್ಪೂರ ಆಗ್ತದೆ. ಒಮ್ಮೆ ತಯಾರು ಮಾಡ್ಕೊಂಡು ಇಟ್ಕೊಂಬಿಡೋದು, ನಿಮ್ಗೆ ವರ್ದ 1.5 ವರ್ಷ ಆರಾಮಾಗಿ ಬರ್ತದೆ, ಅದನ್ನು ಉಪಯೋಗ ಮಾಡಿರಿ. ಇದು ಬೇಸಿಕ್ ಬೆಳೆ ಬೀಜ ಬಿತ್ತೋಕಿನ ಮುಂಚೆ ಇವನ್ನೆಲ್ಲ ಮಾಡ್ಕೋಬೇಕಾಗ್ತದೆ. ಈ ಔಷಧಿ ಒಂದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ. ಇದಾದಮೇಲೆ ಹರಿದ್ರಾ ರಸಾಯನ ಅಂತಂದ್ರೆ, ಹರಿದ್ರ ಅಂತಂದ್ರೆ ಸಂಸ್ಕೃತದೊಳಗೆ ಅರಿಶಿಣಕ್ಕೆ ನಾವು ಹರಿದ್ರ ಅಂತ ಅಂತೀವಿ. ಅರಿಶಿಣದ ರಸಾಯನ ಅಂತೇಳಿ ನೀವು ಕರಿಬೋದು. ಅರಿಶಿಣ, ಹಸಿ ಅರಿಶಿಣ ಇದ್ದರೆ ಚಲೋ 100% ರಿಸಲ್ಟ್ ಬರ್ತದೆ ನಿಮ್ಗೆ. ಅರಿಶಿಣ ಚಲೋ ಹಸಿ ಅರಿಶಿಣಗಳನ್ನು ತೊಗೊಂಬಂದ್ರು 1 ಎಕರೆಗೆ 1 ವರ್ಷಕ್ಕೆ ಮಾಡಬೇಕಾಗಿತ್ತು ಅಂತಂದರೆ ಒಂದು 10-15 ಕೆಜಿ ಹಸಿ ಅರಿಶಿಣ ತೊಗೊಳ್ರಿ. ಹಸಿ ಅರಿಶಿಣ ಇರಲಿಲ್ಲ ಅಂತಂದರೆ ಅನಿವಾರ್ಯ ಈ 4-5 ಕೆಜಿ ಒಂದು 3-4 ಕೆಜಿ ನೀವು ಯಾವುದು ಅರಿಶಿಣ ಪೌಡ್ರ್ ತೊಗೊಳ್ರಿ. ಅರಿಶಿಣ ಪುಡಿ ತೊಗೊಂಡು ಅದನ್ನು ಹಾಕೋದು. ಇಲ್ಲ ಅರಿಶಿಣ ಇದ್ದು ಅಂತಂದರೆ ಜಜ್ 200 ಲೀಟ್ರ್ ಬ್ಯಾರಲಿಗೆ ಹಾಕೋದು. ಹಾಕಿ ಅದಕ್ಕೆ ನಿಮ್ಮಲ್ಲಿ 15 ಕೆಜಿ ಸಾವಯವ ಬೆಲ್ಲವನ್ನು ಅದಕ್ಕೆ ಹಾಕು. ಜಜ್ಜಿ ಅದಕ್ಕೆ ಸಾವಯವ ಬೆಲ್ಲ ಮಿಕ್ಸ್ ಮಾಡು. ಮಿಕ್ಸ್ ಮಾಡಿ ಅದನ್ನು ಒಂದು 20-25 ದಿನ ಇಟ್ಟರಿ ಅಂತಂದ್ರೆ ಅದೊಂದು ಔಷಧಿ ತಯಾರಾಗಿರ್ತದೆ ನಿಮ್ಗೆ, ಹರಿದ್ರಾ ರಸಾಯನ ಅಂತೇಳಿ. ಇದು ನಿಮಗೆ 2-3 ವರ್ಷ 2 ವರ್ಷ ಅಂತೂ ಆರಾಮಾಗಿ ವ್ಯಾಲಿಡಿಟಿ ಇದ್ದೇ ಇರ್ತದೆ, ಇದಕ್ಕೇನೂ ಆಗಂಗಿಲ್ಲ. ಇದನ್ನು ನೀವು ತಯಾರು ಮಾಡಿ ಇಟ್ಕೊಂಡ್ರಿ ಅಂತಂದರೆ ಇದು ರೋಗ ಎಲ್ಲ ರೋಗ ನಿಯಂತ್ರಣಕ್ಕಾಗಿ ಬರ್ತದೆ. ಬೇಸಿಕ್ ನಿಮಗೇನು ಫಂಗಿಸೈಡು ಆ ಕೆಲಸ ಮಾಡ್ತದೆ, ಬ್ಯಾಕ್ಟೀರಿಸೈಡು, ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ವೈರಿಸೈಡು, ಇವು 5 ಪ್ರಕಾರದ ರೋಗಗಳಿಂದ ಇದು ಕಂಟ್ರೋಲ್ ಮಾಡ್ಬೋದು. ಬೇಸಿಕ್ ಅದು ಎಲ್ಲದಕ್ಕೂ ಬರ್ತದೆ. ಪ್ರಿಕಾಷನ್ಸ್ ನೀವು ಪ್ರತಿ ವಾರಕ್ಕೊಮ್ಮೆ 5 ದಿನಕ್ಕೊಮ್ಮೆ ತರಕಾರಿ ಕೃಷಿ ನೀವು ರಾಸಾಯನಿಕ ಕೃಷಿಗಿಂತಲೂ ಉತ್ಕೃಷ್ಟವಾದ ಅದಕ್ಕಿಂತ ಹೆಚ್ಚಿನ ಇಳುವರಿ ಪಡಿಬೇಕಿತ್ತಂತಂದರೆ ಪ್ರತಿ 4-5 ದಿನಕ್ಕೊಮ್ಮೆ ಇದನ್ನು ಸ್ಪ್ರೇ ಮಾಡ್ಕೊತಿರೋದು. ಪ್ರತಿ 4-5 ದಿನಕ್ಕೊಮ್ಮೆ ಅದು ಹೆಂಗೆ ಸ್ಪ್ರೇ ಮಾಡೋದು, ಪ್ರತಿ 4-5 ದಿನಕ್ಕೊಮ್ಮೆ 15-20 ಲೀಟ್ರ್ ಪಂಪ್ ಇತ್ತು ಅಂದರೆ 200 ml ಹಾಕೋರಿ. 15 ಲೀಟ್ರ್ ಇತ್ತಂದ್ರೆ 150 ml ಹಾಕೊಂಡು ಇದನ್ನು 4-5 ದಿನಕ್ಕೊಮ್ಮೆ ಕಂಟಿನ್ಯೂಸ್ ವ್ಯವಸ್ಥಿತವಾಗಿ ಸ್ಪ್ರೇ ಮಾಡ್ಕೋತಿದ್ರಿ ಅಂತಂದರೆ ಯಾವುದೇ ರೋಗಗಳು 100% ನಿಮಗೆ ಬರೋಂಗಿಲ್ಲ. ರೋಗ ಬಂದ ಮೇಲೆ ಕಂಟ್ರೋಲ್ ಮಾಡೋಕೆ ಹೋಗ್ಕೋಬೇಡ್ರಿ. ರಾಸಾಯನಿಕದೊಳಗಂತೂ ತರಕಾರಿ ಕೃಷಿಯೊಳಗೆ 3-4 ದಿನಕ್ಕೊಮ್ಮೆ ಸ್ಪ್ರೇ ಮಾಡತ್ತಾರೆ. ಅದಕ್ಕೆ ಇದು ರೋಗ ನಿಯಂತ್ರಣಕ್ಕಾಗಿ ಹರಿದ್ರಾ ರಸಾಯನ. ಇದು ಬೇಸಿಕ್ ಅಪ್ಪ, ಇದು ಒಂದು ತಯಾರು ಮಾಡ್ಕೊಂಡ್ರಿ ಅಂತ ಉಳಿಗಿದ್ದು 40-45 ಅಂತೂ ತಯಾರು ಮಾಡ್ಕೊಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಅದನ್ನು ತಯಾರು ಮಾಡ್ಕೊಳ್ರಿ. ಇದು ನಿಮಗೆ 2 ವರ್ಷ ತನಕ ಬರ್ತದೆ, 1 ಎಕರೆಗೆ 1 ಬೆಳೆಗೆ ಭರ್ಪೂರ ಆಯ್ತು. ಅದಾದಮೇಲೆ ಇನ್ನೊಂದು ಯಾವುದು, ಇದು ಬೇಸಿಕ್ ಎಲ್ಲದಕ್ಕೂ ಯಾವುದೇ ಬೆಳೆಗೂ ಬರ್ತದೆ. ಬೇಸಿಕ್ ತರಕಾರಿ ಕೃಷಿಗೆ ಮಾಡ್ಬೇಕಾಯ್ತು, ನಿಮ್ಮ ತೆಗ್ ಹೈ ನೀರು ಇತ್ತು ಅಂತಂದ್ರೆ ಮಾತ್ರ ಇದು ಯೂಸ್ ಆಕತಿ. ಹೈ ನೀರು ಇತ್ತು ಅಂತಂದರೆ ನೀರಿನ ಜೋಡಿ ಬಿಡೋಕೆ ಯೂಸ್ ಆಕದೆ. ಹೈ ನೀರು ಇರಲಿಲ್ಲ, ಡ್ರಿಪ್ ಇತ್ತು, ಡ್ರಿಪ್ ಇರಿಗೇಷನ್ ಇತ್ತು ಅಂತಂದರೆ ನೀವು ಬಕೆಟಿಂದ ತುಂಬ್ಕೊಂಡು ಹಾಕ್ಬೇಕಾಗದೆ. ಇದು ಹೆಂಗೆ, ಭೂ ಸಂಜೀವಿನಿ ಅಂಥೇಳಿ. ಭೂ ಸಂಜೀವಿನಿ ಅಂದರೆ ಭೂಮಿಗೆ ಸಂಜೀವಿನಿಯಾಗಿ ಕೆಲಸ ಮಾಡ್ತದೆ. ಅಂದರೆ ಭೂಮಿಗೆ ಜೀವಕಳೆಯನ್ನು ತುಂಬ್ತದೆ, ಜೀವಸತ್ವಗಳನ್ನು ಕೊಡ್ತದೆ, ಜೀವಾಣುಗಳನ್ನು ಕೊಡ್ತದೆ. ಅದು ಭೂ ಸಂಜೀವಿನಿ. ಹೆಂಗ ಬೇಸಿಕ್ ನೀವು ಇದನ್ನು ಮಾಡ್ಕೋಬೋದು, ಅಥವಾ ನಮ್ಮ ಸುಭಾಷ್ ಪಾಳೇಕರ್ ಅವ್ರದ್ದು ಜೀವಾಮೃತವನ್ನು ತಯಾರು ಮಾಡ್ಕೋಬೋದು. ಆ ಜೀವಾಮೃತದೊಳಗೆ ನಿಮಗೆ ಕಡಲೆ ಹಿಟ್ಟ ಬೆಲ್ಲ ಹಾಕೋದು ನಿಮಗೆ ಆಗಲಿಕ್ಕೆ ತರೋದಾಗಲಿಲ್ಲ, ಸಿಗಲಿಲ್ಲ ಅಂತಂದರೆ ಕಡಲೆ ಹಿಟ್ಟನ್ನು ಈಗ 30-40 ರೂಪಾಯಿ ಕೊಟ್ಟು ತರೋದಾಕದೆ. ಬಟ್ ಅವು ಎರಡು ತರೋದಾಗಲಿಲ್ಲ ಅಂತಂದರೆ ಏನಿಲ್ಲ, ಬರೀ ಸಗಣಿ ಮತ್ತು ಗೋಮೂತ್ರ
ಇವೆರಡು ಒಂದು ವಾರದ್ದು ಏನಿರ್ತದ ನೋಡಿ, ಒಂದು ಆಕಳದ್ದು ಒಂದು ವಾರದ ಸಗಣಿ ಗೋಮೂತ್ರ ಕಲೆಕ್ಟ್ ಮಾಡಿ ಅದನ್ನು ಸಗಣಿ ಜೋಡಿ ಪ್ರತಿದಿನದ ಅವತ್ತಿಂದ ಅವತ್ತಿನ ಗೋಮೂತ್ರ ಅವತ್ತಿನ ಸಗಣಿ ಕಲಸೋದು 200 ಲೀಟರ್ ಬ್ಯಾರಲ್ನ್ಯಾಗ ಹಾಕು. ಎಲ್ಲಿ ಹೈ ನೀರು ಇತ್ತು ಅಂತಂದ್ರೆ ನೀರಿನ ಜೋಡಿ ಬಿಡಾಕೆ ಬರ್ತದೆ. ಡ್ರಿಪ್ ಇರಿಗೇಷನ್ ಇತ್ತು ಅಂದ್ರೆ ಪ್ರತಿ ಬಕೆಟ್ನ್ಯಾಗ ತುಂಬ್ಕೊಂಡು ಪ್ರತಿ ಗಿಡದ ಬಡ್ಡಿಗೂ ಹಾಕ್ಬೇಕಾಗ್ತದೆ. ಇದನ್ನು ಹಾಕಿ ಇಟ್ಕೊಳ್ಳೋದು ಪ್ರತಿ ವಾರದ ಒಂದು ವಾರದ ಏನಿರ್ತದೆ ಪ್ರತಿದಿನದ ಏನಿರ್ತದೆ ಹಾಕ್ತಾ ಹೋಗೋದು. ಒಂದು ವಾರ ಆಯ್ತಾ, ಒಂದು ವಾರದಾಗ ನೀರು ಹಸು ಮುನ್ಯಾಗ ಸೊಕಾಸ ಆ ಬ್ಯಾರಲ್ ಚಾಲು ಮಾಡೋದು, ಸಣ್ಣಗ ನೀರಿನ ಜೋಡಿ ಹೋಗ್ತಿರ್ತದೆ. ಇಲ್ಲ ಅಂತಂದ್ರೆ ಡ್ರಿಪ್ ಇರಿಗೇಷನ್ ಇರ್ತದೆ, ಪ್ರತಿ ಗಿಡಕ್ಕೂ ಒಂದು 50 ml ಬೀಳುವಂಗೆ ಬಕೆಟಿಂದ ಹಾಕೋದು. ಇದನ್ನು ಫಿಲ್ಟರ್ ಮಾಡಿ ಹಾಕಿದ್ರೆ ಬರ್ತೈತೇನ್ರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಫಿಲ್ಟರ್ ಮಾಡೋಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಬಕೆಟಿಂದನೇ ಹಾಕ್ಬೇಕು. ಇದು ನಿಮ್ಗೆ ಬೇರು ವರ್ಧಕವಾಗಿ ಕೆಲಸ ಮಾಡ್ತದೆ. ಇವು ಬೇಸಿಕ್ ಔಷಧಿಗಳು.